ಕಳೆದ 10 ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಭಜರಂಗದ ವತಿಯಿಂದ ದೊಡ್ಡಬಳ್ಳಾಪುರದಲ್ಲಿ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯನ್ನು ಮಾಡ್ತಾ ಬಂದಿದ್ದೀವಿ. ಈ ಸತಿ ಅದೇ ಥರ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ದೊಡ್ಡಬಳ್ಳಾಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದ ವತಿಯಿಂದ ಬೃಹತ್ ಶ್ರೀರಾಮರ ಒಂದು ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು, ಹನುಮಂತ ದೇವರದು, ಈಶ್ವರ ದೇವರದು, ಶಿವಾಜಿ ಮಹಾರಾಜರದು ಮತ್ತು ಗೋಮಾತೆಯ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಈ ಸತಿ ನಾವು ಶೋಭಾಯಾತ್ರೆಯಲ್ಲಿ ಜೋಡಿಸ್ಕೊಂಡಿದ್ದೀವಿ. ಅದೇ ರೀತಿ ಅದರ ಜೊತೆ ಡಿ ಜೆ ಇರ್ಬೋದು, ಸಾಂಸ್ಕೃತಿಕ ವಾದ್ಯಗಳಿರ್ಬೋದು ಇತ್ಯಾದಿ ಬೇರೆ ಬೇರೆ ರೀತಿಯ ವಾದ್ಯಗಳನ್ನು ಈ ಒಂದು ಶೋಭಾಯಾತ್ರೆಯಲ್ಲಿ ಜೋಡಿಸ್ಕೊಂಡು ಈ ಸತಿ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ವಿ. ಈ ಬಾರಿ ದೊಡ್ಡಬಳ್ಳಾಪುರದ ಐತಿಹಾಸಿಕ ಕ್ಷಣಕ್ಕೆ ಹಿಂದೂ ಸಮಾಜ ಪೂರ್ತಿ ಒಟ್ಟಾಗಿದೆ. ಅತ್ಯಂತ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಈ ಸತಿ ಶೋಭಾಯಾತ್ರೆಗೆ ಬಂದು ಇಡೀ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇಲ್ಲಿವರೆಗೂ ಇಷ್ಟು ಸಂಖ್ಯೆಯಲ್ಲಿ ಹಿಂದೂ ಸಮಾಜ ಸೇರಿರಲಿಲ್ಲ. ಈಗ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಈಗಾಗಲೇ ಒಂದು ಗಂಟೆ ಆಗಿದೆ ಶುರುವಾಗಿ, ಈಗಾಗಲೇ 10,000ಕ್ಕಿಂತ ಹೆಚ್ಚು ಜನಸಂಖ್ಯೆಯಲ್ಲಿ ಹಿಂದೂ ಸಮಾಜ ಈ ಒಂದು ನಮ್ಮ ಭಜರಂಗಳದ ಕರೆಗೆ ಹೋಗೊಟ್ಟು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದೆ. ಭಜರಂಗಳದ ಈ ಒಂದು ಶೋಭಾಯಾತ್ರೆ ಮುಖಾಂತರ ನಾವು ಒಂದಷ್ಟು ಸಾಮಾಜಿಕ ಬೆಳವಣಿಗೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕೊನೆಯಲ್ಲಿ ಶೋಭಾಯಾತ್ರೆ ಮುಕ್ತಾಯ ಆದ ನಂತರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಬೃಹತ್ ರಾವಣನ ದಹನವನ್ನು ಮಾಡುವ ಮುಖಾಂತರ ಆಕರ್ಷಕ ಸಿಡಿಮದ್ದುಗಳನ್ನು ಇವತ್ತು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಸಿಡಿಮದ್ದುಗಳನ್ನು ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲ, ಧರ್ಮದ್ರೋಹಿಗಳು ಮತ್ತು ದೇಶದ್ರೋಹಿಗಳು ಇನ್ನು ಮುಂದೆ ಹುಷಾರಾಗಿರಬೇಕು. ದೊಡ್ಡಬಳ್ಳಾಪುರದಲ್ಲಿ ಭಜರಂಗಳ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸದಲ್ಲಿ ಕಾರ್ಯನಿರತರಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡಿದ್ದೀವಿ. ದೊಡ್ಡಬಳ್ಳಾಪುರದ ಹಿಂದೂ ಸಮಾಜ ಒಟ್ಟಾಗಿದೆ ಎನ್ನುವಂಥ ಒಂದು ಅತ್ಯಂತ ನೇರ ಸೂಚನೆಯನ್ನು ನಾವು ಧರ್ಮದ್ರೋಹಿಗಳಿಗೆ ಮತ್ತು ದೇಶದ್ರೋಹಿಗಳಿಗೆ ಕೊಡ್ತಾ ಇದ್ದೀವಿ. ನರೇಶ್, ಭಜರಂಗಳ ವಿಭಾಗ ಸಂಚಾಲಕ, ತುಮಕೂರು.